ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಆಂಕರ್ ಅರುಣ್ ನೀವು ನೋಡ್ತಾ ಇದ್ದೀರಾ ಈವೆಂಟ್ ಸಿಟಿ ಪ್ರತಿದಿನ ಹೊಸ ದಿನ ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ ನಿಮಗೆ ಎಲ್ಲರಿಗೂ ಗೊತ್ತಿರೋ ಅಂತ ಪ್ಲೇಸ್ನಲ್ಲೇ ಇದ್ದೀನಿ ಬೆಂಗಳೂರಿನ ಹೃದಯ ಭಾಗ ಅಂತ ಹೇಳ್ಬೋದು ನಮ್ಮ ವಿಧಾನಸೌಧದ ಹತ್ರ ಇದ್ದೀನಿ ಇವತ್ತಿನ ಈವೆಂಟ್ ಏನು ನಡೀತಾ ಇದೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ ಎಂಡ್ ಟು ಎಂಡು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತಾ ಲೆಟ್ಸ್ ಗೋ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರವರು ಹಾಗೂ ನಮ್ಮ ಕೆಂಪೇಗೌಡರವರ ಕಂಚಿನ ಪ್ರತಿಮೆ ಭೂಮಿ ಪೂಜೆ ಆಗ್ತಾ ಇರುವಂತ ಈವೆಂಟ್ ಅಂತ ಹೇಳ್ಬೋದು ಸ್ಟೆಪ್ ಬೈ ಸ್ಟೆಪ್ ಈವೆಂಟ್ ಹೇಗೆ ನಡೆಯುತ್ತೆ ಅದರ ತಯಾರಿ ಹೇಗಿದೆ ಮತ್ತೆ ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡ್ ಅಲ್ಲಿ ಕಂಪ್ಲೀಟ್ ಈವೆಂಟ್ ಅನ್ನು ಆರ್ಗನೈಸ್ ಮಾಡ್ತಾ ಇರತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಬೈ ನಮ್ಮ TTH ತಿಬ್ಬಾದೇವಿ ಟೆಂಟ್ ಹೌಸ್ ಅಂತಾನೆ ಹೇಳ್ಬೋದು ಈ ಈವೆಂಟ್ಗೆ ಯಾವ ಥರ ತಯಾರಿಗಳಾಗಿದೆ ಮತ್ತೆ ಗೆಸ್ಟ್ ಬಂದಾಗ ಹೇಗೆ ಅವರು ವೆಲ್ಕಮ್ನ ಮಾಡ್ಕೊತಾರೆ ಪೂಜೆ ಹೇಗಿರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೀವು ನೋಡ್ಬೋದಾಗಿದೆ ಬನ್ನಿ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನಾನು ಇವತ್ತಿನ ಈವೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೀವು ನೋಡ್ಬೋದು ಈ ಒಂದು ರೆಡ್ ಕಾರ್ಪೆಟ್ ಏನಿದೆ ಕಂಪ್ಲೀಟ್ 6 ಫೀಟ್ ಬರುತ್ತೆ ಪಾತ್ವೆ ಅಂತ ಹೇಳ್ಬೋದು ಏನು ಗೆಸ್ಟ್ ಬರ್ತಾರೆ ಅವರು ವಾಕ್ ಇನ್ ಮಾಡ್ಕೊಂತಾ ಏನು ಪ್ರೋಗ್ರಾಮ್ ಇರುತ್ತೆ ಅಲ್ಲಿ ಹೋಗಿ ಇನಾಗ್ರೇಷನ್ ಮಾಡುವಂಥದ್ದು ಹಾಗೆ ನೀವು ಲೆಫ್ಟ್ ಸೈಡಲ್ಲಿ ನೋಡೋದಾದರೆ ಇದು ಗ್ರೀನ್ ಮ್ಯಾಟ್ ಆಗಿರುತ್ತೆ ಗ್ರೀನ್ ಮ್ಯಾಟ್ ಕಂಪ್ಲೀಟ್ ಕಾಂಬಿನೇಷನ್ ರೆಡ್ ಆ್ಯಂಡ್ ಗ್ರೀನ್ ಇರುತ್ತೆ ಸೊ ಇದು ನೀವು ಸೆಂಟ್ರಲ್ಲಿ ನೋಡ್ಬೋದು ಏನು ಈ ಟೇಪ್ ಆಗಿದೆ ಕಂಪ್ಲೀಟಾಗಿ ಯಾಕೆ ಟೇಪ್ ಹಾಕ್ತಾರೆ ಅಂತ ಅಂದರೆ ನೀವು ವಾಕಿಂಗ್ ಮಾಡಬೇಕಾದ್ರೆ ಗೆಸ್ಟ್ ಆಗಲಿ ಇಲ್ಲಾಂದರೆ ಆಡಿಯನ್ಸ್ ಏನು ಇರ್ತಾರೆ ಅವರು ವಾಕಿಂಗ್ ಮಾಡಬೇಕಾದ್ರೆ ಎಡಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಒಂದು ಟೇಪನ್ನು ಹಾಕುವಂಥದ್ದು ಕಂಪ್ಲೀಟ್ ಸಿದ್ಧತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈವೆಂಟ್ನಲ್ಲಿ ಸೊ ಇದನ್ನು ಈ ಈವೆಂಟನ್ನು ಕಂಪ್ಲೀಟ್ ಎಂಡ್ ಟು ಎಂಡು ಆರ್ಗನೈಸ್ ಮಾಡ್ತಾ ಇರತಕ್ಕಂಥದ್ದು TTH ತಿಬ್ಬಾದೇವಿ ಟೆಂಟ್ ಹೌಸ್ ಇವರು ಸಿನ್ಸ್ 1999 ಈ ಒಂದು ಈವೆಂಟನ್ನು ಆರ್ಗನೈಸ್ ಮಾಡ್ಕೊತಾ ಬರ್ತಾ ಇರೋದು ಇವರ ಹಿಸ್ಟ್ರಿ ಹೇಳೋದಾದರೆ ಕಂಪ್ಲೀಟಾಗಿ ಗೌರ್ಮೆಂಟ್ ಪ್ರಾಜೆಕ್ಟ್ಗಳಾಗಿರ್ಬೋದು ಕಾರ್ಪೊರೇಟ್ ಪ್ರಾಜೆಕ್ಟ್ಗಳಾಗಿರ್ಬೋದು ಎಂಡ್ ಟು ಎಂಡ್ ಸೊಲ್ಯೂಷನನ್ನು ಕೊಡೋವಂಥದ್ದು ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ವೆಲ್ ಆರ್ಗನೈಸ್ ಅಂತಲೇ ಹೇಳ್ಬೋದು ಇವತ್ತು ಜಗಜ್ಯೋತಿ ಬಸವೇಶ್ವರವರು ಹಾಗೂ ನಮ್ಮ ಕೆಂಪೇಗೌಡರ ಪ್ರತಿಮೆಯ ಭೂಮಿ ಪೂಜೆ ಏನಿದೆ ನೀವು ನನ್ನ ಎಡಭಾಗದಲ್ಲಿ ನೋಡ್ಬೋದು ಏನಿದೆ ಇದು ಕಂಪ್ಲೀಟಾಗಿ ಹೈಡ್ರೋಲಿಕ್ನಲ್ಲಿ ಇರೋವಂಥ ಪ್ರತಿಮೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ಬೊಮ್ಮಾಯಿ ಸರ್ ಬರ್ತಾರೆ ಇದನ್ನು ಇನಾಗ್ರೇಟ್ ಮಾಡ್ತಾರೆ ಹೇಗಿರುತ್ತೆ ಅಂತ ನಿಮಗೆ ನಾನು ತೋರಿಸೋದಾದರೆ ಇಲ್ಲಿ ಒಂದು ಬಟನ್ ಇರುತ್ತೆ ಹೈಡ್ರಾಲಿಕ್ ಬಟನ್ನು ಅದನ್ನು ಅವರು ಪ್ರೆಸ್ ಮಾಡಿದ ತಕ್ಷಣ ಈ ಒಂದು ಪ್ರತಿಮೆ ಮೇಲ್ ಬರುತ್ತೆ ಮೇಲ್ ಬಂದಿದ ತಕ್ಷಣ ಬಂದಿರತಕ್ಕಂಥ ಎಲ್ಲ ನಮ್ಮ ಅಧಿಕಾರಿಗಳು ಏನಿರ್ತಾರೆ ಪುಷ್ಪಾರ್ಚನೆ ಮಾಡೋ ಮುಖಾಂತರ ಒಂದು ಲೆವೆಲ್ ಕಂಪ್ಲೀಟ್ ಮಾಡಿ ಒಂದು ಕಡೆ ನೀವು ನಮ್ಮ ಕೆಂಪೇಗೌಡರ ಪ್ರತಿಭೆಗೆ ಭೂಮಿ ಪೂಜೆ ಆದರೆ ಇನ್ನೊಂದು ಕಡೆ ಜಗಜ್ಯೋತಿ ಬಸವೇಶ್ವರವರ ಭೂಮಿ ಪೂಜೆ ಆಗುತ್ತೆ ಅದನ್ನು ಕೂಡ ನಾನು ತೋರಿಸ್ತೀನಿ ಬನ್ನಿ ನನ್ನ ಜೊತೆ ಇದ್ದಾರೆ ಶ್ರೀಕಾಂತ್ ಭಟ್ ಗುರುಗಳು ಸೊ ಇವತ್ತಿನ ಒಂದು ಭೂಮಿ ಪೂಜೆ ಏನು ಮಾಡ್ತಾ ಇದ್ದಾರೆ ಯಾವ ರೀತಿ ತಯಾರಿಯನ್ನು ಮಾಡ್ಕೊತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೊಳ್ಳೋಣ ಮನೆ ಶ್ರೀ ಗುರುಭ್ಯೋ ನಮಃ ಈಗ ಪೂಜೆಗೆಲ್ಲ ಸಿದ್ಧತೆ ಆಗಿದೆ ಈಗ CM ಬೊಮ್ಮಾಯಿ ಅವರು ಆಗಮನ ಆಗಿದೆ ಈಗ ಇಲ್ಲಿ ಬಂದ ತಕ್ಷಣವೇ ಭೂಮಿ ಪೂಜೆ ಅವರ ಅಮೃತ ಹಸ್ತದಿಂದ ಮತ್ತು ಎಲ್ಲ ಮಠದ ಯತಿಗಳು ಇಲ್ಲಿ ಬಂದಿದ್ದಾರೆ ಅವರ ಅಮೃತ ಹಸ್ತದಿಂದ ಈಗ ಸುಮುಹೂರ್ತದಲ್ಲಿ ಭೂಮಿ ಪೂಜೆ ಆಗಲಿದೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ನನ್ನ ಪ್ರಾರ್ಥನೆಯಿಂದ ಈ ಒಂದು ಪೂಜೆಯಲ್ಲಿ ಸಮಾಪ್ತಿ ಮಾಡ್ತೇನೆ ಹಾಗೆ ನಾನು ನಿಮಗೆ ಎಡಭಾಗದಲ್ಲಿ ತೋರಿಸೋದಾದರೆ ಕೆಲವೊಂದು ಮಾಹಿತಿಯನ್ನು ಒಂದು ಸ್ವಲ್ಪ ಡೀಪಾಗೆ ಗುರುಗಳು ಎಕ್ಸ್ಪ್ಲೇನ್ ಮಾಡ್ತಾರೆ ಗುರುಗಳೇ ಇವಾಗ ಏನು ನೀವು ಸೆಟಪ್ ಮಾಡಿದ್ದೀರಾ ಪೂಜೆಯನ್ನು ಸೆಟಪ್ಪು
ಅದರದ ಪ್ರಾಮುಖ್ಯತೆ ಬಗ್ಗೆ ಏನಾದರೂ ಹೇಳ್ಬೋದಾ? ಅದು ಭೂಮಿ ತಾಯಿಯನ್ನು ಒಂದು ಕಲಶಕ್ಕೆ ಆವಾಹನೆಯನ್ನು ಮಾಡಿರುವಂತಹದ್ದು, ಮತ್ತು ವಾಸ್ತು ಪುರುಷನನ್ನು ಮತ್ತು ಮಹಾಲಕ್ಷ್ಮಿಯನ್ನು ಆವಾಹನೆ. ಯಾಕೆ ಕೇಳಿದ್ರೆ ಈ ಒಂದು ಜಾಗದಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರಲಿ, ಕಾರ್ಮಿಕರಿಗಾಗಿರಬಹುದು, ಸಾಮಾನ್ಯ ಜನರಿಗಾಗಿರ್ಬೋದು, ಯಾವುದೇ ರೀತಿಯ ತೊಂದರೆ ಆಗದೆ ಇದು ಒಂದು ಮಾದರಿಯಾಗಿ ಈ ಒಂದು ಕೆಲಸ ನಡೀಲಿ, ಯಾವುದೇ ರೀತಿಯ ವಿಘ್ನಗಳು ಆಗದೇ ಇರಲಿ. ಯಾಕೆ ಕೇಳಿದ್ರೆ ಈ ಒಳ್ಳೆ ಕೆಲಸ ಚೆನ್ನಾಗಿ ಆಯಿತು ಅಂತ ಹೇಳಿದ್ರೆ ನಮಗೂ ಒಳ್ಳೆಯದು, ಜನಕ್ಕೂ ಒಳ್ಳೆಯದಾಗಲಿ ಅನ್ನುವಂಥ ಕಾರಣಕ್ಕೆ ಈ ಕಲಶಕ್ಕೆ ಒಂದೊಂದು ದೇವತೆಗಳನ್ನು ಆವಾಹನೆ ಮಾಡಿ ಆ ದೇವತೆಗಳಿಗೆ ಷೋಡಶೋಪಚಾರ ಪೂಜಾದಿಗಳನ್ನು ಮಾಡಿ ಈ ಒಂದು ಸುಮಹೋತ್ಸವವನ್ನು ಅಮೃತ ಹಸ್ತದಿಂದ, ಸ್ವಾಮಿಗಳ ಅಮೃತ ಹಸ್ತದಿಂದ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ದೆ. ಧನ್ಯವಾದ. ಥ್ಯಾಂಕ್ ಯು ಗುರುಗಳೇ. ಈ ಭಾಗದಲ್ಲಿ ಬಸವೇಶ್ವರವರ ಪ್ರತಿಮೆಗೆ ಭೂಮಿ ಪೂಜೆ ಆಗುವಂಥ ಸ್ಥಳ ಅಂತ ಹೇಳ್ಬೋದು. ನೀವೇನು ನೋಡ್ತಾ ಇದ್ದೀರಿ, ನನ್ನ ಬಲಭಾಗದಲ್ಲಿ ಕಂಪ್ಲೀಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ಆರ್ಗನೈಸ್ ಮಾಡಿರೋವಂಥದ್ದು. ಗುರುಗಳಿಗೆ ನಾನು ಮಾತಾಡ್ಸೋದಾದರೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಹೇಗೆ ಪ್ರಾರಂಭ ಆಗುತ್ತೆ ಪೂಜೆ ಅನ್ನೋದ್ರ ಬಗ್ಗೆ ನಾನು ಹೇಳೋದಾದರೆ, ಈಗ ಇಲ್ಲಿ ಬಸವೇಶ್ವರ ಮೂರ್ತಿಯ ಸ್ಥಾಪನೆಯ ಅಂಗವಾಗಿ ಭೂಮಿ ಪೂಜೆ ಆಗಿದೆ. ಇಲ್ಲಿ ಪ್ರಾರಂಭದಲ್ಲಿ ಗಣಪತಿ ಪೂಜೆ ಮಾಡಿಕೊಂಡು, ಇಲ್ಲಿ ಭೂಮಿ ಪೂಜೆಯನ್ನು ಮಾಡಿಕೊಂಡು, ಅಲ್ಲಿ ಕಲಶ ಸ್ಥಾಪನೆಯನ್ನು ಮಾಡಿಕೊಂಡು ಮುಖ್ಯಮಂತ್ರಿಗಳ ಕೈಲಲ್ಲೇ ಭೂಕನ್ನ ಅಂದರೆ ಭೂಮಿಯನ್ನು ಅಗಸಿ ನಂತರ ಈ ಒಂದು ಕಾರ್ಯ ನಿರ್ವಿಘ್ನವಾಗಿ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿ ಅವರು ಆಶೀರ್ವಾದ. ನೀವು ನೋಡಿದ್ರಿ ಅಲ್ವಾ, ಇವತ್ತಿನ ದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಯಾವುದೇ ಒಂದು ಕಾರ್ಯಕ್ರಮ ಇರಬೇಕು ಅಂತ ಅಂದರೆ ಅದಕ್ಕೆ ಸ್ವಾಗತ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೀರ್ಗಾಸೆ ತಂಡ ಆಗಿರ್ಬೋದು, ನೀವು ನೋಡ್ತಾ ಇರ್ಬೋದು ಡೊಳ್ಳು ಕುಣಿತ ಆಗಿರ್ಬೋದು, ಮತ್ತು ವಾದ್ಯದ ಮುಖಾಂತರ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲೆಲ್ಲಿ ಯಾವ್ಯಾವ ಥರ ವೆಲ್ಕಮ್ ಮಾಡ್ಕೊತಾರೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ, ಬನ್ನಿ. ಬರೋವಂಥ ಗೆಸ್ಟ್ಗೆ ಒಂದು ಹಾನರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನನ್ನ ಕೈಯಲ್ಲಿದೆ ಗಾರ್ಲ್ಯಾಂಡ್, ಗಾರ್ಲ್ಯಾಂಡ್ ವ್ಯವಸ್ಥೆನೂ ಕೂಡ ಮಾಡಿರೋವಂಥದ್ದು. ಜೊತೆಗೆ ನೀವು ನೋಡ್ಬೋದು ಇಲ್ಲಿ ಏನು ಹಣ್ಣಿನ ಬುಟ್ಟಿಗಳಿದೆ, ಇದು ಕೂಡ ಗೆಸ್ಟ್ಗೆ ಕೊಡುವಂಥದ್ದು. ಆ ಜೊತೆಗೆ ಇಲ್ಲಿ ಸ್ವೀಟ್ನ ನೀವು ನೋಡ್ಬೋದು ಕಂಪ್ಲೀಟಾಗಿ ಒನ್ ಬೈ ಒನ್. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕು ಅಂತಂದರೆ ಒಂದು ಸ್ಮಾಲ್ ಥಿಂಗ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಏನು ಹಣ್ಣಿನ ಬುಟ್ಟಿ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಗಾರ್ಲ್ಯಾಂಡ್ ಆಗಿರ್ಬೋದು ನೀವು ನೋಡ್ಬೋದಾಗಿದೆ. ನಾನಿವಾಗ ಏನು ನಿಂತ್ಕೊಂಡಿದ್ದೀನಿ ಪ್ಲೇಸು, ಇದು ರೆಡ್ ಕಾರ್ಪೆಟ್ ಆಗಿರುತ್ತೆ, 6 feet ವಿಡ್ತಲ್ಲಿ ಇರೋವಂಥದ್ದು. ಹಾಗೆ ನೀವು ಬನ್ನಿ, ಮುಂದೆ ನಾನು ನಿಮಗೆ ತೋರಿಸೋದಾದ್ರೆ ಕಂಪ್ಲೀಟ್ ಆಗಿ ಇದು ಕ್ಯೂ ಮ್ಯಾನೇಜರ್ಸ್. ಸೊ ಈ ಕ್ಯೂ ಮ್ಯಾನೇಜರ್ಸ್ ಅನ್ನೋದು ಅದ್ಭುತವಾಗಿ ಕಾಣುವಂಥದ್ದು, ಲುಕ್ ವೈಸ್ ನೀವು ನೋಡೋದಾದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಈ ಒಂದು ಕ್ಯೂ ಮ್ಯಾನೇಜರ್ಸ್ ನ ಏನಕ್ಕೆ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಏನು ರೈಟ್ ಟು ಲೆಫ್ಟ್ ನೀವು ಕ್ಯೂ ಮ್ಯಾನೇಜರ್ಸ್ ನ ನೋಡ್ತಾ ಇದ್ದೀರಾ, ಎಷ್ಟು ಏನ್ ಬರ್ತಾರೆ ಅವ್ರಿಗೆ ಡಿಸ್ಟರ್ಬ್ ಆಗ್ದಿರಾ ಇರ್ಲಿ ಅನ್ನೋ ಒಂದು ಉದ್ದೇಶದಿಂದ ಕ್ಯೂ ಮ್ಯಾನೇಜರ್ಸ್ ನ ಹಾಕ್ತಾರೆ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಈ ಪ್ಲೇಸ್, ಇಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಸ್ಟ್ಯಾಚು ಇಲ್ಲಿ ಬರುತ್ತೆ, ಇಲ್ಲಿ ಭೂಮಿ ಪೂಜೆ ಆಗುತ್ತೆ. ಹಾಗೆ ನೀವು ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಗ್ರ್ಯಾಂಡ್ ಏನು ರೆಡ್ ಕಾರ್ಪೆಟ್ ಜೊತೆಗೆ ಗ್ರೀನ್ ಕಾರ್ಪೆಟ್ನ ನೀವು ನೋಡ್ಬೋದು. ಪೂಜೆ ಏನು ಮಾಡ್ತಾರೆ ಅದು ಕಂಪ್ಲೀಟಾಗಿ ನೀಟಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಕಂಪ್ಲೀಟಾಗಿ ಈ ವ್ಯವಸ್ಥೆಯನ್ನು ಮಾಡಿರೋವಂಥದ್ದು. ನೀವು ನೋಡ್ಬೋದು ಇಲ್ಲಿ ರೈಟ್ ಸೈಡಲ್ಲಿ ಭೂಮಿ ಪೂಜೆ ಏನು ಮಾಡ್ತಾರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ಅರೇಂಜ್ ಮಾಡಿರೋವಂಥದ್ದು. ಹಾಗೆ ನೀವು ನೋಡ್ಬೋದು ರೈಟ್ ಸೈಡ್ನಲ್ಲಿ ಇವತ್ತಿನ ಪೂಜೆ ಏನು ಮಾಡ್ತಾರೆ ನಮ್ಮ ಪುರೋಹಿತರು ಅವ್ರಿಗೂ ಕಂಪ್ಲೀಟಾಗಿ ಸೆಟಪ್ಪನ್ನು ಮಾಡಿರ್ತಕ್ಕಂಥದ್ದು ನೀವು ನೋಡ್ಬೋದು, ನೀವು ರೈಟ್ ಸೈಡಲ್ಲಿ ನೋಡ್ಬೋದು. ಹಾಗೆ ಈ ಒಂದು ಭಾಗದಲ್ಲಿ ನಮ್ಮ ಕೆಂಪೇಗೌಡರ ಸ್ಟ್ಯಾಚುಗೆ ಭೂಮಿ ಪೂಜೆ ಮಾಡುವಂಥ ಸ್ಥಳ ಇದಾಗಿದೆ. ವೀಕ್ಷಕರೇ, ನಾನು ಇವಾಗ ಬಿಸಿಲಲ್ಲಿ ನಿಂತ್ಕೊಂಡಿದ್ದೀನಿ, ಹೌದಲ್ವಾ? ಸೊ ಈ ಬಿಸಿಲು ಅವಾಯ್ಡ್ ಆಗಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಒಂದು ಸ್ಟ್ರಕ್ಚರ್, ಅದೇ ನಮ್ಮ ಜರ್ಮನ್ ಸ್ಟ್ರಕ್ಚರ್. ಈ ಜರ್ಮನ್ ಸ್ಟ್ರಕ್ಚರ್ ಅಡ್ವಾಂಟೇಜ್ ಏನು ಅಂತ ಹೇಳೋದಾದರೆ, ಬಿಸಿಲನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡುತ್ತೆ, ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಗೆ ಮಳೆ ಏನಾದರೂ ಬಂತು ಅಂದರೆ ಅದನ್ನು ಕೂಡ ಅವಾಯ್ಡ್ ಮಾಡುತ್ತೆ ಕಂಪ್ಲೀಟಾಗಿ. ನೀವು ಈಗ ನಾನೇನು ನಿಂತ್ಕೊಂಡಿದ್ದೀನಿ, ಈಗ ನೆರಳು ಫೀಲ್ ಅಂತ ಆಗಿದೆ. ಸೊ ಇದು ಕಂಪ್ಲೀಟ್ ಸೆಟಪ್ಪು, ನೀವು ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಲುಕ್ ಕಾಣಿಸ್ತಾ ಇದೆ. ನೀವು ಮೇಲ್ಗಡೆ ಎಲ್ಲ ನೋಡ್ಬೋದು,
ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದನ್ನ ನಾವು ಜರ್ಮನ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಒಂದು ಈವೆಂಟ್ ಅಂತ ಅಂದ್ರೆ ಸೌಂಡ್ ಸಿಸ್ಟಮ್ ಅನ್ನೋದು ತುಂಬಾ ಮುಖ್ಯ ಇವತ್ತಿನ ಒಂದು ಈವೆಂಟ್ ಗೂ ಕೂಡ ಸೌಂಡ್ ಸಿಸ್ಟಮ್ ಹೇಗಿರುತ್ತೆ ಯಾಕೆ ಸೌಂಡ್ ಸಿಸ್ಟಮ್ ಅನ್ನೋದಾದ್ರೆ ನೀವು ಅನೌನ್ಸ್ಮೆಂಟ್ ಮಾಡೋದಕ್ಕೆ ಹಾಗೆ ಕಾರ್ಯಕ್ರಮದ ಸಾಂಗ್ಸ್ ಗಳನ್ನು ನಾವು ಪ್ಲೇ ಮಾಡೋದಕ್ಕೆ ಇನಾಗ್ರೇಷನ್ ಸಾಂಗ್ ಅಂತೂ ಪ್ಲೇ ಮಾಡಲೇಬೇಕಾಗುತ್ತೆ ಹಾಗೆ ಗೆಸ್ಟ್ ಗಳನ್ನು ವೆಲ್ಕಮ್ ಮಾಡೋದಕ್ಕೆ ಬಂದಿರುವಂತ ಗೆಸ್ಟ್ ಗಳು ಕಾರ್ಯಕ್ರಮದ ಕುರಿತು ಮಾತಾಡೋದಕ್ಕೆ ಸೌಂಡ್ ಸಿಸ್ಟಮ್ ಸಪೋರ್ಟ್ ಮಾಡುತ್ತೆ ಎಲ್ಇಡಿ ಎಲ್ಇಡಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಯಾಕೆ ಈವೆಂಟ್ ನಲ್ಲಿ ಅಂತ ಹೇಳೋದಾದ್ರೆ ನಾವು ಮಾಡುವಂತ ಈವೆಂಟ್ ಏನಿರುತ್ತೆ ಹೈಲೈಟ್ ಒಂದು ಪ್ರೋಮೋ ವಿಡಿಯೋಸ್ ಅನ್ನು ಡಿಸ್ಪ್ಲೇ ಮಾಡುವಂಥದ್ದು ಮತ್ತು ಕಾರ್ಯಕ್ರಮದ ಬಗ್ಗೆ ಏನಾದರೂ ವಿಟಿ ಇತ್ತು ಅಂದರೆ ನೀವು ಪ್ಲೇ ಮಾಡೋ ಮುಖಾಂತರ ಜನರಿಗೆ ಹಾಗೆ ಬಂದಿರೋಂಥ ಗೆಸ್ಟ್ಗಳಿಗೆ ನಾವು ಆ ವಿಡಿಯೋನ ಎಲ್ ಇ ಡಿ ಮುಖಾಂತರ ಪ್ಲೇ ಮಾಡೋದಕ್ಕೆ ಎಲ್ ಇ ಡಿ ಕಂಪ್ಲೀಟ್ ಸಪೋರ್ಟನ್ನು ಕೊಡುತ್ತೆ ನಾನಿವಾಗ ಏನು ಕೂತ್ಕೊಂಡಿದ್ದೀನಿ ಒಂದು ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದೀನಿ ಒಂದು 6 ಇಂಚಸ್ಸಿಂದ 8 ಇಂಚಸ್ ಸ್ಟೇಜ್ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ಇಲ್ಲಿಂದ ಸ್ಟಾರ್ಟ್ ಆದರೆ ಕಂಪ್ಲೀಟ್ ಆ ಒಂದು ಎಂಡ್ವರೆಗೂ ಈ ಒಂದು ಸ್ಟೇಜನ್ನು ಹೊಂದಿರತಕ್ಕಂಥದ್ದು ಯಾಕೆ ಇದು ಸಪೋರ್ಟ್ ಏನಾಗುತ್ತೆ ಅಂತಂದರೆ ಗೆಸ್ಟ್ ಮತ್ತು ಈ ಆಡಿಯನ್ಸ್ ಏನಿರ್ತಾರೆ ಒಂದು ನಾರ್ಮಲಾಗೆ ನೀವು ಒಂದು ಜಾಗದಲ್ಲಿ ನಿಂತ್ಕೊಂಡ್ರೆ ಒಂದು ಫೀಲ್ ಹೇಗಿರುತ್ತೆ ಮತ್ತು ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಒಂದು ಫೀಲೇ ಬೇರೆ ಇರುತ್ತೆ ಇದ್ರ ಉದ್ದೇಶ ಒಂದು ಪ್ರಾಪರಾಗಿ ಆರ್ಗನೈಸ್ ಆಗುತ್ತೆ ಮತ್ತು ಇಲ್ಲಿ ಬರುವಂಥ ಗೆಸ್ಟ್ಗಳಿಗೆ ಅನುಕೂಲ ಆಗುವಂಥ ಒಂದು ರೀತಿಯಲ್ಲಿ ಈ ಒಂದು ಸ್ಟೇಜನ್ನು ಹಾಕಿರುವಂಥದ್ದು ಈ ಸ್ಟೇಜ್ ಮೇಲೆ ಕಂಪ್ಲೀಟ್ ಸೆಟಪ್ನ ನೀವು ನೋಡ್ಬೋದಾಗಿದೆ ಸೊ ಹಾಗೆ ನನ್ನ ಲೆಫ್ಟ್ ಸೈಡಲ್ಲಿ ನೀವು ನೋಡೋದಾದರೆ ಏನಿದು ಗ್ರೀನ್ ಮ್ಯಾಟ್ ಇದೆ ಸೊ ಜೊತೆಗೆ ಇಲ್ಲಿ ಒಂದು ರ್ಯಾಂಪ್ ಇದೆ ನಿಮಗೆ ರ್ಯಾಂಪ್ ನಾನು ತೋರಿಸ್ತೀನಿ ಬನ್ನಿ ಇಲ್ಲಿ ಸ್ಟೇಜು ಏನು ಒಂದು 6 ಇಂಚಸ್ಸಿಂದ 8 ಇಂಚಸ್ ಸ್ಟೇಜ್ ಇರುತ್ತೆ ಹಾಗೆ ಇಲ್ಲಿ ಒಂದು ರ್ಯಾಂಪನ್ನು ಮಾಡಿರ್ತಕ್ಕಂಥದ್ದು ಈ ರ್ಯಾಂಪ್ ಕೂಡ ಕಂಪ್ಲೀಟಾಗಿ ಇಲ್ಲಿ ಭೂಮಿ ಪೂಜೆ ಏನಾಗುತ್ತೆ ಅಲ್ಲಿ ಎಂಟ್ರಿ ಕೊಡೋವಂಥದ್ದು ಈ ಒಂದು ರ್ಯಾಂಪು ಈ ರ್ಯಾಂಪ್ ಕೂಡ ಕಂಪ್ಲೀಟಾಗಿ ಸಪೋರ್ಟನ್ನು ಮಾಡುತ್ತೆ ಗೆಸ್ಟ್ ಆಗಿರ್ಬೋದು ನಮ್ಮ ಆಡಿಯನ್ಸ್ ಆಗಿರ್ಬೋದು ಅವ್ರಿಗೆ ತುಂಬ ಸಪೋರ್ಟ್ ಆಗುವಂಥ ರ್ಯಾಂಪ್ ಇದಾಗಿದೆ ಹಾಗೆ ಇವತ್ತಿನ ಒಂದು ಟಾಪಿಕ್ ಇದಾಗಿತ್ತು ಮುಂದೆ ಇನ್ನೊಂದು ಈವೆಂಟ್ ಟಾಪಿಕ್ ಜೊತೆಗೆ ನಾನು ಬರ್ತೀನಿ ಈವೆಂಟ್ ರಿವ್ಯೂವನ್ನು ಕೊಡ್ತೀನಿ ಈವೆಂಟ್ ಬಗ್ಗೆ ನಾಲೆಜನ್ನು ಕೊಡೋಕ್ಕೆ ನಾನು ಬರ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇದ್ದೀರಾ ಈವೆಂಟ್ ಸಿಟಿ ಪ್ರತಿದಿನ ಹೊಸ ದಿನ ಎಲ್ರಿಗೂ ಒಳ್ಳೆಯದಾಗಲಿ ಶುಭ ದಿನ